ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಭುಜಂಗನಗರ ಗ್ರಾಮದ ಒಂದು ನಿರ್ಗತಿಕ ಕುಟುಂಬಕ್ಕೆ ಶಾಶ್ವತ ಪರಿಹಾರ ನೀಡಿ ಇವರ ಕುಟುಂಬ ಅನಾರೋಗ್ಯದಿಂದ ತುಂಬಿಕೊಂಡಿದೆ ಹಾಗಾಗಿ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಸರ್ಕಾರದಿಂದ ಏನಾದರೂ ಸಹಾಯಧನ ನೀಡಬೇಕು ಇವರ ಕುಟುಂಬ ತುಂಬಾ ನಷ್ಟದಲ್ಲಿದೆ ಇದರಿಂದ ಕುಟುಂಬ ಬೀದಿಪಾಲಾಗುವ ಅಂತಕ್ಕೆ ಬಂದಿದೆ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು ಇವರಿಗೆ ಏನಾದರೂ ಪರಿಹಾರ ನೀಡಬೇಕು ಕುಟುಂಬಕ್ಕೆ ಆಧಾರವಾಗುವಂತ ಒಂದು ಕೆಲಸ ನೀಡಬೇಕು ಎಂದು ತಿಳಿಸಿ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಆನಂದ್ ಸಿಂಗ್ ರವರಿಗೆ ಮನವಿಯನ್ನ ಮಾಡಿದರು ಇಲ್ಲಿ ಇವತ್ತಿನವರೆಗೂ ಇವರಿಗೆ ಒಂದು ಶಾಶ್ವತವಾಗಿ ನೆಲೆ ಇಲ್ಲ ಅಂದ್ರೆ ಒಂದು ನಿವೇಶನ ಇಲ್ಲ ಒಂದು ಮನೆ ಇಲ್ಲ ಏನೋ ಆಮೇಲೆ ಇವತ್ತು ತಂದೆ ಕ್ಯಾನ್ಸರ್ ಪೀಡಿತ ಈ ವಿರೇಶನ ಮಗುಗೆ ಬಂದ್ಬಿಟ್ಟು ನಾನಾ ರೀತಿಯ ಸಮಸ್ಯೆಗಳು ಒಟ್ಟು ಇವರ ಕುಟುಂಬನೇ ಒಟ್ಟು ಪೂರಾ ಅನಾರೋಗ್ಯದಿಂದ ಬಳಲ್ತಾ ಇದೆ ಸ್ವಲ್ಪ 14ನೇ ತಾರೀಕಿನವರೆಗೂ ಕಾರ್ ನೋಡಬೇಕಾಗಿದೆ ಮತ್ತು ಈ ತುಕಾರಾಮ್ ಸರ್ ಅವರು ಶಾಸಕರಾದಂತಹ ಸೊಂಡು ಮತ್ತು ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತ ತುಕಾರಾಮ್ ಸರ್ ಅವರು ಕೂಡ ಸ್ವಲ್ಪ ಇವರ ಕಡೆ ಗಮನ ಹರಿಸಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಆನಂದ್ ಸಿಂಗ್ ಸರ್ ಅವರು ಕೂಡ ನೋಡಿ ಈ ಕುಟುಂಬದ ಕಡೆ ಒಮ್ಮೆ ನೋಡಿ ಈ ಸಂದರ್ಭದಲ್ಲಿ ಸಂಡೂರು ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ ಮತ್ತು ಪದಾಧಿಕಾರಿಗಳು ಎಂಎಂ ಹಳ್ಳಿ ಮಂಜುನಾಥ್ ಕೋಲಾರದ ಭೀಮಾಪುತ್ರಿ ಗಂಗಾ ಸಂಡೂರಿನ ದಲಿತ ವಿದ್ಯಾರ್ಥಿ ಒಕ್ಕೂಟದ ತಾಲೂಕು ಸಂಚಾಲಕರಾದ ರಾಜೇಶ್ ಹೆಗಡೆ ಸಂಡೂರು ಕ್ಷೇತ್ರದ ಶಾಸಕರಾದ ಈ ತುಕಾರಾಮ್ ಸರ್ ಉಪಸ್ಥಿತರಿದ್ದರು